ಜೀವನಗೆ ಸ್ವಾಗತ. ನಾನು ನೋಡಿ ಇವತ್ತು ರುಚಿಕರವಾದ ಚಿಕನ್ ಗೊಜ್ಜನ್ನ ಮಾಡೋದನ್ನ ತೋರಿಸ್ಕೊಳ್ತಾ ಇದ್ದೀನಿ. ನಾನು ಹೇಗ್ ಮಾಡೋದು ನೋಡೋಣ ಅಂತ ಚೆನ್ನಾಗಿ ತೊಳೆದಿದ್ದೀನಿ. ಒಂದೆರಡು ಸರಿ ತೊಳೆದು ನೀಟಾಗಿ ನೀರೆಲ್ಲ ಹೋಗೋ ಥರ ನಾನು ಸೋರಿಸ್ಕೊಂಡಿದ್ದೀನಿ. ಸ್ವಲ್ಪ ಅರಶಿನ ಪುಡಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಹಚ್ಚಕರದ ಪುಡಿ ಹಾಕ್ತಾ ಇದ್ದೀನಿ. ನಾನು ಕಲ್ಲುಪ್ಪನ್ನೇ ಬಳಸ್ತೀನಿ, ಕಲ್ಲುಪ್ಪು ಬಳಸಿದ್ರೇ ಒಳ್ಳೇದು. ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ, ಮತ್ತೆ ಮೊಸರು, ಒಂದು ಸ್ವಲ್ಪ ಮೊಸರು, ಒಂದೆರಡು ಕೈ ಹಾಕೊಂಡಿದ್ದೀನಿ ನಾನು, ಸಾಕಷ್ಟು ಮೊಸರು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಅರ್ಧ ಗಂಟೆ ಬಿಡೋಣ ಇದನ್ನು. ಮಾಡೋದಕ್ಕೆ ನೋಡಿ ಸ್ವಲ್ಪ ಗರಂ ಮಸಾಲ ಪೌಡ್ರು, ಇದು ಪೆಪ್ಪರ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಧನಿಯಾ ಪುಡಿ ಒಂದು 2-3 ಚಮಚ ಅಷ್ಟು, ಈರುಳ್ಳಿ, ಟೊಮೆಟೊ, ಮತ್ತು ಸಬ್ಬಕ್ಕಿ ಸೊಪ್ಪು, ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ಬಾಣಲಿ ಕಾಯ್ದಿದೆ, ಎಣ್ಣೆ ಹಾಕ್ಕೊಳ್ತೀನಿ. ನೋಡಿ ಕಾಯ್ದಿದೆ, ಇವಾಗ ನಾನು ಈರುಳ್ಳಿ ಹಾಕ್ಕೊಳ್ತೀನಿ. ಯಾವಾಗ ಒಂದೇ ಥರ ಇರುತ್ತೆ, ಅದಕ್ಕೆ ಇವತ್ತು ಬೇರೆ ಥರ ಮಾಡೋಣ. ಒಂದೇ ಒಂದು ಟೈಮಲ್ಲಿ ನಾನು ಮಾಡ್ತಿರೋದು, ಅದಕ್ಕೆ ಬೇರೆ ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಚಿಕನ್ ಎಲ್ಲ ಒಡ್ಡೋಗೋದಿಲ್ಲ. ನಾವು ಮೊಸರು ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕೋಬೋದು. ನಾನು ಇದು ಚಿಕನ್ ಮಾಡೋದಕ್ಕೆ ಟೊಮೊಟೊ ಹಾಕ್ತಾ ಇದ್ದೀನಿ, ಹಾಗಾಗಿ ನಿಂಬೆಹಣ್ಣು ಹಾಕ್ತಾ ಇಲ್ಲ. ಟೊಮೊಟೊ ರೇಟ್ ಜಾಸ್ತಿ ಆಗಿರೋ ಟೈಮಲ್ಲಿ ನಾವು ಬೇಕಾದ್ರೆ ಇದನ್ನು ಉಪಯೋಗಿಸ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇವಾಗ. ಅದಿದೆ ಚೆನ್ನಾಗಿ ಹಾಕೊಳ್ತೀನಿ. ಈಗ ಸ್ವಲ್ಪ ಸಹಿ ಅಂಶ ಇರುತ್ತೆ, ಅದಕ್ಕೆ ಇದನ್ನ ಇವಾಗ ಹಾಕೊಳ್ತೀನಿ. ಎಣ್ಣೆನಲ್ಲಿ ಫ್ರೈ ಆಗಲಿ, ಸಬ್ಬಕ್ಕಿ ಆಮೇಲೆ ಹಾಕೊಳ್ಳೋಣ. ಸ್ವಲ್ಪ ಸಹಿ ಅಂಶ ಇರುತ್ತಲ್ಲ, ಹಂಗಾಗಿ ಮುಂಚೆನೆ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಗಂಟೆ ಆಗಿದೆ, ಚಿಕನ್ ಹಾಕೊಳ್ತೀನಿ. ಅದರಲ್ಲೂ ನಾನು ನೀರಂಶ ಥರ ಬಂದಿರೋದನ್ನ ಹಾಕಲ್ಲ, ಮೇಲೆ ಮೇಲೆ ಚಿಕನ್ ತೆಗೆದು ಹಾಕೊಳ್ತೀನಿ. ಇದು ಒಂದು ಸ್ವಲ್ಪ ಚಿಕನಲ್ಲಿ ಸೊಗಡು ಸ್ಮೆಲ್ ಇರುತ್ತಲ್ಲ, ಅದೆಲ್ಲ ಇದಕ್ಕೆ ಬಂದ್ಬಿಟ್ಟಿರುತ್ತೆ, ಹಂಗಾಗಿ ನಾನು ಇದನ್ನು ಹಾಕೊಳ್ತಾ ಇಲ್ಲ. ಇದನ್ನು ಅಲ್ಲಿ ಬಿಟ್ಬಿಡ್ತೀನಿ. ಹಾಕೋದ್ರೆ ಇವಾಗನ್ನು ಹಾಕೊಳ್ತೀನಿ, ಅದು ತುಂಬ ಒಳ್ಳೆಯದು. ದಾರಿನಲ್ಲೆಲ್ಲ ತಂದಿರ್ತೀವಿ, ಕೆಲವು ಒಂದೊಂದು ಟೈಮು ಯಾವಗಳಿಗೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ, ಹಂಗಾಗಿ ಇದನ್ನು ಹಾಕೋದ್ರಿಂದ ತುಂಬ ಒಳ್ಳೆಯದು. ನೋಡಿ ನಾವು ಆ ಚಿಕನ್ ತೊಳೆದಿದ್ದೀವಲ್ಲ, ಇದೆಲ್ಲ ಒಂಥರ ಜಿಗಿಟ್ ಜಿಗಿಟ್ ಥರ ಬರುತ್ತಲ್ಲ, ಅದು ನೋಡಿ ಈ ಥರ ಹೋಗ್ಬಿಟ್ರೆ ಒಂಚೂರು ಸ್ಮೆಲ್ ಬರೋಲ್ಲ, ಏನೇ ಇಲ್ಲ, ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಆ ಥರ ಮಾಡ್ತೀನಿ. ನೀರು ಬಿಟ್ಟಿದೆ ಇವಾಗ, ಇಂಥ ಸ್ಟೇಜಲ್ಲಿ ನಾವು ಪೆಪ್ಪರ್ ಪೌಡ್ರು ಮತ್ತೆ ಸೊಪ್ಪು ಹಾಕೊಳ್ಳೋಣ. ಫಸ್ಟಿಗೆ ಪೆಪ್ಪರ್ ಪೌಡ್ರ್ ಹಾಕೋಣ. ಒಂದು ಸತಿ ಮಿಕ್ಸ್ ಮಾಡೋಣ. ಆ ಸೊಪ್ಪಿಗೆ ಹಾಕ್ಬಿಟ್ರೆ ಬರೀ ಸೊಪ್ಪಲ್ಲಿ ಇದಾಗ್ಬಿಡತ್ತೆ, ಸೇರ್ಕೊಳತ್ತೆ, ಆದ್ರೂ ಸೊಪ್ಪಿನ ಮೇಲೆ ಹಾಕ್ಬಾರ್ದು. ಫಸ್ಟೇ ನಾವು ಪೆಪ್ಪರ್ ಪೌಡ್ರ್ ಹಾಕ್ಬೇಕು.
ಒಂದೊಂದು ಸಬ್ಬಕ್ಕಿ ಸೊಪ್ಪು ಹಾಕೊಳ್ತಿದ್ದೀನಿ, ಗಟ್ಟಿಗೆ ಒಂದು ಮುಷ್ಟಿ ಸೊಪ್ಪು ತಗೊಂಡಿದ್ದೀನಿ ನಾನು. ಇದಕ್ಕೆ ನೀರೇನು ಹಾಕಲ್ಲ, ಹಾಗೆ ಗೊಜ್ಜು ಮಾಡ್ತೀನಿ. ಆಗೋದಿಲ್ಲ ಅಷ್ಟೊತ್ತಿಗೆ, ಆಲ್ರೆಡಿ ಆಗೋಗಿರುತ್ತೆ, ಬೆಂದೆ ಆಗೋಗಿರುತ್ತೆ. ಇವಾಗ ನೋಡಿ ನಾನು ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ. ಅಂದ್ರೆ ನಾವು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಹಾಕಿ, ಅದು ಮೆಣಸಿನ್ಕಾಯಿ ಕಡಲೆಕಾಳು ಎಲ್ಲ ಹಾಕಿ ಮಾಡಿರ್ತೀವಿ. ಇದು ಸ್ವಲ್ಪ ಸ್ವಲ್ಪ ಹಾಕಿರ್ತೀವಿ, ಆ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಅರ್ಜೆಂಟಿಗೆ ಒಂದು 10 ನಿಮಿಷದಲ್ಲೇ ಆಗುತ್ತೆ ಸ್ನೇಹಿತರೆ. ಇದು ತುಂಬಾನೇ ಟೇಸ್ಟಿಯಾಗೂ ಇರುತ್ತೆ, ನಾನು ಅವಾಗವಾಗ ಮಾಡ್ತಾ ಇರ್ತೀನಿ. ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕ್ತಾ ಇದ್ದೀನಿ. ನಾನು ನೀರೇನು ಹಾಕಿಲ್ಲ ಇದಕ್ಕೆ. ಮುದ್ದೆ ಚಪಾತಿಗೆ ಸರಿ ಹೋಗುತ್ತೆ. ಅನ್ನನೂ ಸ್ವಲ್ಪ, ಕೆಲವರು ಗಟ್ಟಿನಲ್ಲಿ ಊಟ ಮಾಡ್ತಾರೆ, ಕೆಲವರು ನೀರು ಬೇಕು ಅಂತ ಅನ್ನುವಂಥವ್ರು ಸ್ವಲ್ಪ ನೀರು ಹಾಕೋಬೋದು. ಚಿಕ್ಕ ಕಪ್ಪು ನೀರು ಹಾಕೊಳ್ಳಿ. ಇಷ್ಟಿದ್ರೆ ಸಾಕು, ಅನ್ನಕ್ಕಾದ್ರೂ ಬಡಿಸ್ಕೋಬೋದು, ಮುದ್ದೆಗಾದ್ರೂ ಬಡಿಸ್ಕೋಬೋದು. ಮೊಸರು ಹಾಕಿದೀವಲ್ಲ, ಹಂಗಾಗಿ ಅಷ್ಟೊಂದು ಕಲರ್ ಇದಾಗಿಲ್ಲ. ಇವಾಗ ಚಿಕನ್ ಗೊಜ್ಜು ಸಿಂಪಲ್ ಆಗಿ ರೆಡಿಯಾಗಿದೆ. ಒಳ್ಳೆ ಬೇಗ ಆಗುವಂತ ಚಿಕನ್ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ. ನೀವು ಮಾಡಿ ಈ ಥರ ಮಾಡ್ಕೊಳ್ಳಿ, ಟೈಮ್ ಇಲ್ದಿರುವಾಗ 10 ನಿಮಿಷದಲ್ಲಿ ಆಗೋಗುತ್ತೆ. ಇದು ಈ ಥರ ಮಾಡಿ ಸ್ನೇಹಿತರೆ, ರುಚಿಕರವಾದ ಚಿಕನ್ ಗೊಜ್ಜು ಮಾಡಿ ತೋರಿಸಿದ್ದೀನಿ ಇವತ್ತು. ನೋಡಿ ಸ್ನೇಹಿತರೆ, ಬಿಸಿ ಬಿಸಿ ಚಿಕನ್ ಗೊಜ್ಜು ರೆಡಿಯಾಗಿದೆ. ಮುದ್ದೆಗೆ ಚಪಾತಿಗೆ ಈ ಮಳೆ ಬೀಳ್ತಾ ಇದೆ, ಈ ಚಳಿಗೆ ಸೂಪರ್ ಆಗಿರುತ್ತೆ. ನೀವು ಮಾಡಿ ಒಂದ್ಸತಿ ಕಮೆಂಟ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.